ಇತ್ತ ಮಂಡ್ಯ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಕೂಡ ಬಿರುಸಿನ ಪ್ರಚಾರ ಮುಂದುವರಿಸಿದ್ದಾರೆ. ಮಳವಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಟಾರ್ ಚಂದ್ರು ಕ್ಯಾಂಪೇನ್ ನಡೆಸ್ತಾ ಇದ್ದಾರೆ. ಮಳವಳ್ಳಿಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಸ್ಟಾರ್ ಚಂದ್ರು ಪರ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಪ್ರಚಾರ ನಡೀತಾ ಇದೆ. ವಿಧಾನಸಭಾ ಕ್ಷೇತ್ರದ 30 ಹಳ್ಳಿಗಳಲ್ಲಿ ಮತಯಾಚನೆಗೆ ಮುಂದಾಗಿದ್ದಾರೆ. ಕಾಂಗ್ರೆಸ್ನ ಶಾಸಕ ನರೇಂದ್ರ ಸ್ವಾಮಿ ನೇತೃತ್ವದಲ್ಲಿ ಇವತ್ತಿನ ಮತಯಾಚನೆ ಸಾಗ್ತಾ ಇದೆ. ಮಳವಳ್ಳಿ ತಾಲೂಕಿನ ಬೆಳಕವಾಡಿಯಿಂದ ಪ್ರಚಾರ ಆರಂಭಿಸಿದ್ರು ಇವತ್ತು ಸ್ಟಾರ್ ಚಂದ್ರು. ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಟ್ಟು ಆಶೀರ್ವದಿಸಿ ಅಂತ ಹೇಳಿ ಗ್ರಾಮದ ಜನರಲ್ಲಿ ಮನವಿ ಮಾಡಿದ್ದಾರೆ. ಬೆಳಕವಾಡಿ ಗ್ರಾಮಸ್ಥರ ಅಣ್ಣ ತಮ್ಮಂದಿರು ಅಕ್ಕ ತಂಗಿರು ಬಂಧುಗಳು ವೇದಿಕೆ ಮೇಲೆ ನರೇಂದ್ರ ಅವರ ಶಾಸಕರು ನರೇಂದ್ರ ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರೇ, ಡಿಗ್ರಿ ಪಡೆದಲ್ಲಿ ಅಥವಾ ಡಿಪ್ಲೊಮಾ ಪಡೆದಲ್ಲಿ ಅಪ್ರೆಂಟಿಸ್ ಟ್ರೈನಿಂಗ್ ಅಂದ್ರೆ ಮೊದಲು ಅವ್ರಿಗೆ ತರಬೇತಿಯನ್ನ ಕೊಟ್ಟು ಬಹಳ ವೀರಾವೇಶದಲ್ಲಿ ಮಾತಾಡ್ತಾರೆ. ನಿಮ್ಮ ಕೈ ಮುಂದೆ ಕೇಳ್ತೀನಿ, ಸತ್ಯ ಪ್ರಾಮಾಣಿಕತೆ ಮತ್ತು ಸೇವೆನಲ್ಲಿ ನಾವಿದ್ದೇವೆ. ಈ ಕ್ಷೇತ್ರದ ಶಕ್ತಿಯನ್ನು ತಾವು ಹೊತ್ತಿದ್ದೀರಾ. ಈಗಾಗಲೇ ಹಲವಾರು ಜನಪರ ಯೋಜನೆಗಳನ್ನ ಈ ಅವರು ಪಂಚಾಯತ್ ನಡೆಸಿಕೊಳ್ಳಿಲ್ಲ. ಇವತ್ತು ಕಾವೇರಿಯ ಕುಡಿಯುವ ನೀರನ್ನ ಡಿಗ್ರಿ ಪಡೆದಲ್ಲಿ ಅಥವಾ ಡಿಪ್ಲೊಮಾ ಪಡೆದಲ್ಲಿ ಅಪ್ರೆಂಟಿಸ್ ಟ್ರೈನಿಂಗ್ ಅಂದ್ರೆ ಮೊದಲು ಅವ್ರಿಗೆ ತರಬೇತಿಯನ್ನ ಕೊಟ್ಟು ಬಹಳ ವೀರಾವೇಶದಲ್ಲಿ ಮಾತಾಡ್ತಾರೆ. ಗ್ರಾಮಸ್ಥರ ಅಣ್ಣ ತಮ್ಮಂದಿರು ಅಕ್ಕ ತಂಗಿರು ಬಂಧುಗಳು ವೇದಿಕೆ ಮೇಲೆ ನರೇಂದ್ರ ಅವರ ಶಾಸಕರು ನರೇಂದ್ರ ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರೇ, ನಾನೊಬ್ಬ ರೈತರ ಮಗ, ಇದೇ ಜಿಲ್ಲೆಯ ಮಗ, ರೈತರ ಮಗ, ಮಣ್ಣಿನ ಮಗ, ನಿಮ್ಮನೆ ಮಗ. ನಮ್ಮ ನಾಯಕರಾದ ಮಲ್ಲಿಕ ಖರ್ಗೆ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಸಾಹೇಬರು, ಚಲುವಣ್ಣರು, ನರೇಂದ್ರ ಅಣ್ಣರು, ಜಿಲ್ಲೆಯ ಎಲ್ಲ ಶಾಸಕರು ಕೂಡಿ 9 ಅಭ್ಯರ್ಥಿಯಾಗಿ ನನ್ನ ಮಾಡಿದರು. ಈ ಲೋಕಸಭೆ 26 ತಾರೀಕು ನಡೆಯುವ ಲೋಕಸಭಾ ಚುನಾವಣೆಗೆ ಅಸ್ತಪೂರ್ತಿ ಮತ ಕೊಟ್ಟು ಗೆಲ್ಸಿ ನಿಮ್ಮ ಸೇವೆ ಮಾಡ್ಕೊಂಡು ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ, ನರೇಂದ್ರನಿಗೆ ಎಷ್ಟು ಹೆಚ್ಚು ಮತ ಕೊಟ್ಟು ಗೆಲ್ಸಿದ್ರೆ ಅದೇ ರೀತಿ ನನ್ನ ಗೆಲ್ಸಿ ಅಸ್ತದ ಕ್ರಮ ಸಂಖ್ಯೆ 2 ಅಸ್ತದ ಗುರುತು ನಿಮ್ಮ ಮತ ಕೊಟ್ಟು ಗೆಲ್ಸಿ ಅಂತ ಹೇಳಿ ಕೈ ಮೇಲೆ ಕೇಳ್ಕೊತೀನಿ. ಬೆಳಕವಾಡಿ ಗ್ರಾಮಸ್ಥರ ಅಣ್ಣ ತಮ್ಮಂದಿರು ಅಕ್ಕ ತಂಗಿರು ಬಂಧುಗಳು ವೇದಿಕೆ ಮೇಲೆ ನರೇಂದ್ರ ಅವರ ಶಾಸಕರು ನರೇಂದ್ರ ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರೇ, ನಾನೊಬ್ಬ ರೈತರ ಮಗ, ಇದೇ ಜಿಲ್ಲೆಯ ಮಗ, ರೈತರ ಮಗ, ಮಣ್ಣಿನ ಮಗ, ನಿಮ್ಮನೆ ಮಗ. ನಮ್ಮ ನಾಯಕರಾದ ಮಲ್ಲಿಕ ಖರ್ಗೆ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಸಾಹೇಬರು, ಚಲುವಣ್ಣರು, ನರೇಂದ್ರ ಅಣ್ಣರು, ಜಿಲ್ಲೆಯ ಎಲ್ಲ ಶಾಸಕರು ಕೂಡಿ 9 ಅಭ್ಯರ್ಥಿಯಾಗಿ ನನ್ನ ಮಾಡಿದರು. ಈ ಲೋಕಸಭೆ 26 ತಾರೀಕು ನಡೆಯುವ ಲೋಕಸಭಾ ಚುನಾವಣೆಗೆ ಅಸ್ತಪೂರ್ತಿ ಮತ ಕೊಡಿ, ಗೆಲ್ಸಿ ನಿಮ್ಮ ಸೇವೆ ಮಾಡ್ಕೊಂಡು ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ, ನರೇಂದ್ರನಿಗೆ ಎಷ್ಟು ಹೆಚ್ಚು ಮತ ಕೊಟ್ಟು ಗೆಲ್ಸಿದ್ರೆ ಅದೇ ರೀತಿ ನನ್ನ ಗೆಲ್ಸಿ ಅಸ್ತದ ಕ್ರಮ ಸಂಖ್ಯೆ 2 ಅಸ್ತದ ಗುರುತು ನಿಮ್ಮ ಮತ ಕೊಟ್ಟು ಗೆಲ್ಸಿ ಅಂತ ಹೇಳಿ ಕೈ ಮೇಲೆ ಕೇಳ್ಕೊತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.